ಿದೊಡಂ ಒಳ್ಳುಡಿ ಕೇಳ್ದೊಡಂ ತಿಂಕಣ ಗಾಳಿ ಸೋಕಿದೊಡಂ ಒಳ್ಳುಡಿ ಕೇಳ್ದೊಡಂ ಇಂಪನಾಳ್ದಗೇಯಂ ಕಿವಿ ಹೋಕೊಡಂ ಬಿರಿದ ಮಲ್ಲಿಗೆ ಕಂಡೊಡಂ ಬಿರಿದ ಮಲ್ಲಿಗೆ ಕಂಡೊಡಂ ಅದಕ್ಕಿಂದ ಅಲಂ ಪಂಗೆ ಎಡೆಗೊಂಡೊಡಂ ಮಧುಮಹೋತ್ಸವದೊಡಂ ಮಧುಮಹೋತ್ಸವದೊಡಂ ಏನನೆಂಬೆನ್ 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 ಆರಂಕುಸವಿಟ್ಟೊಡಂ ಆರಂಕುಸವಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ರೇಷಮಂ ಬನವಾಸಿ ರೇಷಮಂ ಬನವಾಸಿ ರೇಷಮಂ ಬನವಾಸಿ ರೇಷಮಂ ತಾಯ್ನಾಡಿ ಅಂದರೆ ಎಲ್ಲಿಲ್ಲದ ಮಮತೆ, ಜನ್ಮಭೂಮಿ ಅಂದರೆ ಯಾರಿಗೆ ಭಾವ ಒಕ್ಕುವುದಿಲ್ಲ ಹೇಳಿ. ಪ್ರಪಂಚವೇ ಗೌರವಿಸುವ ನಮ್ಮ ಭಾರತ ದೇಶದ ಬಗ್ಗೆ ಹೆಮ್ಮೆ ಸಹಜವಾದದ್ದೇ. ಭಾರತದ ಚರಿತ್ರೆ ಹಿಂದಿನಿಂದಲೂ ಶ್ರೀಮಂತ. ವಸುದೈವ ಕುಟುಂಬಕಂ ಕೇವಲ ಸಾಲಲ್ಲ, ನಮಗದು ಭಾರತೀಯತೆಯ ಮೂಲ ಮಂತ್ರ. ವಿಕ್ರಮಶೀಲ ಮತ್ತು ತಕ್ಷಶೀಲದಂತಹ ಎಂಟು ಉನ್ನತ ಅಧ್ಯಯನ ಕೇಂದ್ರಗಳು ಇದ್ದದ್ದು ಭಾರತದಲ್ಲೇ. ದ್ವೈತ ಅದ್ವೈತ ವಿಶಿಷ್ಟ ದ್ವೈತಗಳ ಸಿದ್ಧಾಂತಗಳ ನೆಲೆ ಭಾರತ. ದುರಂತ ಅಂದರೆ ಈಗ ಓದೋದಿಕ್ಕೆ ಬರೆಯೋದಿಕ್ಕೆ ಅಂತ ಪರದೇಶಗಳ ಪಾಲಾಗುವ ಸ್ಥಿತಿ ಬಂದಿದೆ ಅನ್ನೋದು ಒಂದು ಯೋಚನೆ ಮಾಡೋಣ. ಭಾರತೀಯರು ಎಲ್ಲಿದ್ರು ಅದು ಭಾರತದ ಹೆಮ್ಮೆನೆ ಕಣ್ಣು. ದಿನದ ಅಂತರ ಗಂಗೆಯಂತೆ ಭಾರತ ಮತ್ತೆ ಅರಳುತ್ತಲೇ ಇದೆ. ಭಾರತ ಅರಳಿ ನಿಂತಿರುವುದು ಅಷ್ಟು ಸಾಧ್ಯವಲ್ಲ ಮತ್ತು ಸರಿಯೂ ಅಲ್ಲ. ಭಾರತದ ವಿಶೇಷ ಏನು ಗೊತ್ತಾ? ಎಲ್ಲ ಆಕ್ರಮಣೆಗಳಿಗೂ ಮತ್ತೆ ಸೆಟ್ಟು ಹೊಡೆದು ತಯಾರಾಗಿ ನಿಲ್ಲುವ ಚೇತನ ನಮ್ಮ ಭಾರತೀಯರದು.
ಔಷಧ ಚೆಂಡು ಮತ್ತೆ ಭೂಮಿಗೆ ಅಪ್ಪಳಿಸುವುದು ಸೃಷ್ಟಿಯ ಗುರುತ್ವದ ನಿಯಮ. ದೇಶದಲ್ಲಿ ಮೊಘಲರ ಆಳ್ವಿಕೆಯ ಕ್ರೌರ್ಯದ ಕಾಲ ಅದು. ಆಗ ಹುಟ್ಟಿದ್ದೆ ಶಿವಾಜಿ. त्यासाठी आपला मनसुबेबाज मराठी वाघच हवा. मातृभूमी से गहरा नाता वीर शिवाजी की ये गाथा. मातृभूमी से गहरा नाता वीर शिवाजी की ये गाथा. मातृभूमि से गहरा नाता वीर शिवाजी की ये गाथा. मातृभूमि से गहरा नाता वीर शिवाजी की ये गाथा. शिवाजी माटी की सौगंध उठाई धरती माँ पर मर मिटना. शूर वीरों ने शपथ ली अधर्म के आगे कभी ना झुकना. गुलामी से मुक्ति पाने को बाबल लोग हुए राजी. धरती का मान शिवाजी देश का अभिमान शिवाजी. शूर वीरों की है ये धरती वीर शिवाजी पालनहार. बुराई जिससे डर कर भागे ऐसी गूंजी है हुंकार. हमारा है विस्तार वीर शिवाजी की है दहाड़. ऐसी उठी बुलंद आवाज खंड खंड गिरने लगे पहाड़. मातृभूमि से गहरा नाता वीर शिवाजी की ये गाथा. मातृभूमि से गहरा नाता वीर शिवाजी की ये गाथा. मातृभूमि से गहरा नाता वीर शिवाजी की ये गाथा. मातृभूमि से गहरा नाता वीर शिवाजी की ये गाथा. तोरण राज का पुरंदर दुर्ग पर जब सेना घिर आई. क्षण में चकमा देने वाली गोरिल्ला नीति अपनाई. शावली को जीत शिवाजी ने आदिल शाह की नींद उड़ाई. शिवाजी ने आगे बढ़कर विजय पताका फहराई. शिवाजी का देख पराक्रम आदिल शाह भी घबराया. मैं अफजल खान शिवा को आपके सामने लाऊंगा जिंदा या मुर्दा. अफजल भेद की शक्ति से बुद्धि का परिचय करवाया. शिकला पाकर अफजल ने शिवाजी को गले लगाया. आसान नहीं है ये किला हासिल करना. उसका बल छल भाप शिवाजी ने मृत्यु लोक पहुंचाया. मातृभूमि से गहरा नाता वीर शिवाजी की ये गाथा. मातृभूमि से गहरा नाता वीर शिवाजी की ये गाथा. मातृभूमि से गहरा नाता वीर शिवाजी की ये गाथा. मातृभूमि से गहरा नाता वीर शिवाजी की ये गाथा. ¡Gracias!
धंस पर धन्यजनी धंस पर धोमनी छंस पर शेर शिवराज है।
ಸೃಷ್ಟಿಗೆ ಗೌರವ ಕೊಡುವ ಸಂಸ್ಕೃತಿ ನಮ್ಮದು. Shut up! Just do the assigned work. You're just a soldier. An Indian soldier! Sathavila, sir! Oh, so all you're going to know is it? I know how to correct this. I will teach you a lesson tonight! Neevenu kalisubudu! Naavenu kalisubudu! ನನ್ನ ದೇಶವಾಸಿಗಳದ್ದು, ಇದರ ಸೇಡನ್ನು ನಾನು ಖಂಡಿತ ಬಿಡುವುದಿಲ್ಲ. ಆ ಬ್ರಿಟಿಷರನ್ನು ನಾನು ಹೊಡೆದರಿಸುತ್ತೇನೆ. ಶಿಕ್ಷಣ ನಂಗ್ಯಾಕೋ
ನಮ್ಮನ್ನ ಪ್ರತ್ಯೇಕವಾಗಿ ಗಲ್ಲುಗೇರಿಸುತ್ತಾರೆ ಅನ್ಸುತ್ತೆ. ಸ್ವಾತಂತ್ರ್ಯಕ್ಕಾಗಿ ಒಟ್ಟಿಗೆ ಹೋರಾಡಿದ್ದೇವೆ ಅಂದ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ನಿಮ್ಮಿಬ್ಬರಿಗೂ ಅನ್ಸಲ್ವಾ, ಜೈಲಿಗೆ ಸೇರಿದ ತಕ್ಷಣ ಮುಂದೇನು ಅಂತ ಗಾಬರಿಯಾಗುವ ಸೆರೆಯಾಡುಗಳಲ್ಲಿ ಜೈಲಿನಲ್ಲಿ ಗಲ್ಲಿಗೇರುವುದನ್ನು ವೀರತನದಿಂದ ಎದುರಿಸುವ ನಾವೆಲ್ಲಿ ಎಂದು? ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿರುವ ಕಲಿಗಳು ನಾವು. ನಾವೀಗ ಬ್ರಿಟಿಷರ ಸಿಂಹ ಸ್ವಪ್ನಗಳು. ಸ್ವಪ್ನದಲ್ಲೇನು, ನಿಜವಾಗಿಯೂ ನಾವು ಬಡಿದೆಬ್ಬಿಸುವ ಸಿಂಹಗಳೇ. ಪೊಲೀಸರು ಅವರ ಜೀವನದಲ್ಲಿ ನಮ್ಮಂತವರನ್ನು ನೋಡಿದ್ದು ಮೊದಲ ಬಾರಿ ಅನ್ನಿಸುತ್ತೆ. ಬಾಂಬ್ ಇಟ್ಟು ಎಲ್ಲೂ ಕದಲದೆ ಘೋಷವಾಕ್ಯ ಸ್ವಾತಂತ್ರ್ಯ ವೀರರು ಅಡಗುವುದಿಲ್ಲ, ಕೆಚ್ಚರೆಯಿಂದ ಎದುರಿಸುವವರು. ಮತ್ತೇನಾದ್ರೂ ಬಾಂಬ್ ತಯಾರಲ್ಲಿದ್ದೀರಾ? ಎಲ್ಲ ಖೈದಿಗಳು ನ್ಯಾಯಾಲಯದಲ್ಲಿ ನಮಗೆ ಯಾವ ಶಿಕ್ಷೆ ಆಗಬಹುದು ಅಂತ ಭಯಪಟ್ಟಿದ್ದಾರೆ. ರಾಜ್ಗುರು ಸುಖದೇವ್ ಮತ್ತುನಿಗೆ ಯಾವ ಶಿಕ್ಷೆ ಬಿಡುಗಡೆಗೊಳಿಸಬಹುದಾ? ಅಂದು ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ಗೆ ನ್ಯಾಯಾಲಯ ಗಲ್ಲು ಶಿಕ್ಷೆ ವಿಧಿಸಿತು. ಮಾರ್ಚ್ 24, 1931 ಗಲ್ಲಿಗೇರುವ ದಿನವನ್ನು ಸೂಚಿಸಿದ್ದ ನ್ಯಾಯಾಲಯದ ಆದೇಶಕ್ಕೆ ಬದಲಿಯಾಗಿ ಪೊಲೀಸರೆಲ್ಲ ಸೇರಿ ಮಾರ್ಚ್ 23 ಮೂವರನ್ನು ಗಲ್ಲಿಗೇರಿಸುವುದಾಗಿ ತೀರ್ಮಾನಿಸಿದರು. ಇವರು ಗಲ್ಲಿಗೇರುವ ದಿನ ಲಕ್ಷಾಂತರ ಜನ ಬಂದು ಬೆಂಕಿ ಹಚ್ಚಿದರು ಹೆಚ್ಚಲ್ಲ. ಹಾಗಾಗಿ ಅವನ್ನು ಒಂದು ದಿನದ ಹಿಂದೆ ಗಲ್ಲಿಗೇರಿಸೋದು ಸರಿ. ಮೇಲಧಿಕಾರಿಗಳು ನೀಡಿದ ಆದೇಶವೆಂದು ಎಲ್ಲರ ಬಾಳು ಮುಚ್ಚಿಸಬಹುದು. ಭಗತ್ ಸಿಂಗ್ ತಯಾರಾಗಿ, ಇವತ್ತೇ ನಿಮ್ಮನ್ನು ಗಲ್ಲಿಗೇರಿಸಲು ಬೇಯಿಂದ ಆರ್ಡರ್ ಬಂದಿದೆ. ಸ್ವಲ್ಪ ಸಮಯ ಕೊಡಿ, ನಾನು ಲೆನಿನ್ ಪುಸ್ತಕ ಓದುತ್ತಿದ್ದೇನೆ, ಇನ್ನೇನು ಮುಗಿಯುತ್ತದೆ? ಸಾಧ್ಯವಿಲ್ಲ. ಕಾಣುತ್ತಿಲ್ಲವೇ, ಒಬ್ಬ ಕ್ರಾಂತಿಕಾರಿ ಇನ್ನೊಬ್ಬ ಕ್ರಾಂತಿಕಾರಿಯ ಬಗ್ಗೆ ಓದುತ್ತಿರುವುದು? ಸರ್, ನನ್ನ ಕೈಗಳನ್ನು ಕಟ್ಟಬೇಡಿ, ತಲೆಯನ್ನು ಮುಚ್ಚಬೇಡಿ. ನಿಮ್ಮ ಕೈಗಳನ್ನು ಕಟ್ಟುವುದಿಲ್ಲ, ಆದರೆ ನಿಮ್ಮ ತಲೆಯನ್ನು ಮುಚ್ಚಲೇಬೇಕು. ಅಹಿಂಸೆ ನೀತಿಗಳು ಅದೆಷ್ಟೋ ಯುವ ಮನಸ್ಸುಗಳನ್ನು ಸೆಳೆದಿತ್ತು. ಸುಳ್ಳಲ್ಲ, ಉಪವಾಸ ಸತ್ಯಾಗ್ರಹಗಳ ಮೂಲಕ
ಆಳುವ ವರ್ಗದವರ ನೀತಿಗಳನ್ನು ಶಾಂತವಾಗಿ ವಿರೋಧಿಸುತ್ತಾ ಬಂದರು. ಹಾಗಾದರೆ ಇನ್ನೊಂದು ಪಕ್ಷದಲ್ಲಿ ಯಾರಿದ್ದರು? ಕ್ರಾಂತಿಯ ಮೂಲಕ ಮಾತ್ರ ದೇಶ ಸ್ವತಂತ್ರಗೊಳ್ಳಲು ಸಾಧ್ಯವೆಂದ ಸುಭಾಷ್ ಚಂದ್ರ ಬೋಸ್. चुका है इस दुनिया में कुछ हासिल नहीं होता और आजादी की कीमत है शहादत। आज मैं आप सबको कॉल देता हूँ, तुम मुझे खून दो, मैं तुम्हें आजादी दूंगा। जय हिंद, जय हिंद, जय हिंद, जय हिंद, जय हिंद।
ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಛಲದ ಚಿತ್ತಿನ ಪರಿಣಾಮವಾಗಿ ಭಾರತ ಸ್ವತಂತ್ರಗೊಂಡಿತು. ಭಾರತ ದಾಳಿಗಳನ್ನು ನಿರಂತರವಾಗಿ ಎದುರಿಸುತ್ತಲೇ ಸಾಧನೆಯ ಶಿಖರವನ್ನು ಏರುತ್ತಲೇ ಇದೆ. ಸಿ ವಿ ರಾಮನ್, ವಿಕ್ರಮ್ ಸಾರಾಭಾಯ್, ಜಗದೀಶ್ ಚಂದ್ರ ಬೋಸ್, ಸರ್ ಎಂ ವಿಶ್ವೇಶ್ವರಯ್ಯ, ಅಕ್ಷರ ಕ್ರಾಂತಿಯ ಜ್ಯೋತಿ ಬಾಪುಲೆ, ಸಾವಿತ್ರಿ ಬಾಪುಲೆ ಎಂತಹ ಅನೇಕ ಮಹಾತ್ಮರು 20ನೇ ಶತಮಾನಕ್ಕಾದರೆ 21ನೇ ಶತಮಾನದ ಭಾರತದ ಧೀರರು ಬಹುಮಂದಿ. ಕ್ರೀಡೆ, ಸಾಹಿತ್ಯ, ತಂತ್ರಜ್ಞಾನ, ವಿಜ್ಞಾನ ನಂಗಂತು ನಮಗೂ ಗೊತ್ತು ಚಂದ್ರಯಾನ್. ಹಾ, ಮಂಗಳನ ಅಂಗಳಕ್ಕೆ ಕಾಲಿಟ್ಟ ಮೇಲೆ ಭಾರತ ಚಂದ್ರನ ಚಂದವನ್ನು ನೋಡುವುದಕ್ಕೆ ರಾಕೆಟ್ ಅನ್ನು ಹಾರಿಸಿಯೇ ಬಿಟ್ಟಿತು. ಯಾಹೂ, ಮೊದಲ ಪ್ರಯತ್ನ ಸೋತಿತು. ಗೆಲುವಿನ ರೋಚಕತೆ ಆರಂಭ ಆಗಿದ್ದೆ ಅಲ್ಲಿಂದ. ಸತತ ಪರಿಶ್ರಮ ಎರಡನೇ ಸಲಕ್ಕೆ ಕೈ ಹಿಡಿದೇ ಬಿಟ್ಟಿದ್ದಲ್ಲಿ ಇಂತಹ ಹೆಮ್ಮೆ ಭಾರತ. ಬಹುಶಃ ಭಾರತ ಯಾಕೆ ಶ್ರೇಷ್ಠ ಅಂದ್ರೆ, ಪ್ರತಿ ಸಲ ದಾಳಿಯಾದಾಗಲೂ ಮತ್ತೆ ಛಲದಿಂದ ಎದ್ದು ನಿಂತಿದ್ದೇವೆ. ಚರಿತ್ರೆ, ಇತಿಹಾಸ ಖಂಡಿತ ಇಲ್ಲಿಗೆ ಮುಗಿಯುವುದಿಲ್ಲ. ಮರಣ ಹೊಂದಿದ ಯೋಧನ ಹೆಂಡತಿ ತನ್ನ ಮಗುವನ್ನು ಮತ್ತೆ ಸೈನ್ಯಕ್ಕೆ ಕಳುಹಿಸುವ ನಿರ್ಧಾರ ಮಾಡುತ್ತಲೇ ಎಂದರೆ ಅದೇ ಭಾರತದ ನಾರಿ ಶಕ್ತಿ. ಶಾಂತಿ ಸೌಹಾರ್ದತೆಗೆ ಭಾರತ ಜಗತ್ತಿಗೆ ಆದರ್ಶವಾಗಿ ನಿಂತಿದೆ. ಸ್ವಾತಂತ್ರ್ಯ ಸಂಘರ್ಷದ ದಾಳಿ, ಸ್ವಾತಂತ್ರ್ಯ ಕಾಪಾಡಿಕೊಳ್ಳುವ ದಾಳಿಗಳ ನಡುವೆಯೂ ನಾವೆಷ್ಟು ನೆಮ್ಮದಿಯ ಬದುಕನ್ನು ಕಾಣುತ್ತಿರುವುದರ ಹಿಂದೆ ಪ್ರತಿ ಸೈನಿಕರ ನಿದ್ರೆ ಕಾಣದ ರಾತ್ರಿಗಳಿವೆ, ಹಸಿವೆಗೆಟ್ಟ ದಿನಗಳಿವೆ. ಅನ್ನ ನೀಡುವ ರೈತನಿಗೆ, ದೇಶ ಕಾಯುವ ಯೋಧನಿಗೆ ಚಿಂತೆ ಮಾಡದೆ ಹೋಗಲ್ಲ. ಅದಕ್ಕೆ ಹೆತ್ತ ತಾಯಿಗಿಂತ ಹೊತ್ತಾಗಿ ದೊಡ್ಡಾಗಿ ಹೋಗಪ್ಪ, ಭಾರತ ಸೇವೆ ಮಾಡು, ಗೆದ್ದು ಜೈಶಾಲಿ ಅಂತ ಮಗನ ಹೋಗು. ರಣ 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 ಕಲಿಯೋ, ಯುಗ ಭೂಮಿಯೇ ಯುವ ಕಳೆಯೋ, ಧಗ 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 ಉರಿಯೋ, ಸೂರ್ಯನ್ನೇ ಸುಡು ಉಸಿರೋ. ರಣ ರಣ ಕಲಿ ರಣ ಕಲಿಯೋ, ಇಡೀ ದೇಶವೇನೆ ನಿನ್ನ ಮನೆಯೋ, ಧಡ 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 ನಡೆಯೋ, ನಿನ್ನ ಜಾಗಕ್ಕೆಂದು ನಾವು ಋಣಿಯೋ. ಆ ಸಿಡಿಲು ಮಳೆಯೇ ಬಂದರು, ಸಾಗರವೇ ಉಕ್ಕಿ ಹರಿದರು, ಎದುರಾಳಿ ಎದುರಿಗೆ ನಿಲ್ತರು, ನೀ ಮುನ್ನುಗ್ಗಿ ದೇಶನ ಕಾಯುವೆ. ಜನಗಣ ಮನ ಎದೆಯಲ್ಲಿದೆ, ಓಹ್ ಬಲಿದಾನ ಕುರು ನೀನು ರೆಡಿಯೋ, ಮಣ್ಣು ಕೂಡ ನಿನ್ನ ನೆನೆಯುತ್ತಿದೆ, ಓಹ್ ನಿಂಗೆ ಜಯೋ. हेलो हेलो कैप्टन, आपकी छुट्टी रद्द की गई है, आपको जल्द से जल्द सरहद पे रिपोर्ट करना होगा. यस सर, जय हिंद. ಮೇರಿ ಜಮೀನ್ ಮೆಹಬೂಬ್, ಮೇರಿ ಮೇರಿ ನಸ್ ನಸ್ ಮೇ ತೇರಾ
यहाँ से निकल के खून कहे दुश्मनों ने हमला बोल दिया है।
Thank you everyone. I request you to be please be seated. Today through our performance we celebrate the strength of our nation, the resilience of its people and the beauty of its diversity. So let us continue to work hand in hand to keep this flame of patriotism. Now all the parents have been very patiently sitting. I please request everyone to be seated.